ಪಕ್ಕದ ಮನೆ ಪಿಂಕಿ ಹೊಸ ಸೀರೆ ತಗೊಂಡ್ಬಂದಿದ್ದಾಳೆ. ನೀವು ನನಗೆ ಇವತ್ತರೆಗೂ ಒಂದು ಹೊಸ ಸೀರೆ ಕೊಡಿಸಿದ್ದೀರಾ? ಅರೆ, ನಾನು ಎಷ್ಟು ದುಡಿಸಿದ್ದೀನಿ ಅದನ್ನು ನಿನ್ನ ಜೊತೆ ತಾನೇ ಕೊಡ್ತಿದ್ದೀನಿ. ಮನೆ ಖರ್ಚೆಲ್ಲ ನೀನ್ ತಾನೇ ನೋಡ್ಕೊಳ್ತಿದ್ಯಾ? ಹ್ಞೂ ಸರಿ, ನೀವು ನನಗೆ ಸಂಪಾದನೆ ತಂದು ಕೊಡ್ತೀರಾ, ಆದ್ರೆ ಯೋಚನೆ ಮಾಡಿ ನೀವು ಎಷ್ಟು ತಂದು ಕೊಡ್ತೀರಾ ಅಂತ. ಅದರಲ್ಲಿ ಬರೀ ಎರಡು ಹೊತ್ತಿನ ಊಟ ಮಾತ್ರ ಮಾಡೋಕ್ಕಾಗತ್ತೆ. ಈ ಜೋಪಡಿಯಲ್ಲಿದ್ದು ಎಷ್ಟು ದಿನಗಳಾಗ್ಬಿಟ್ಟಿದೆ, ಆದ್ರೆ ಬರೀ ಆ ಒಣಕಲ್ ರೊಟ್ಟಿನೇ ತಿನ್ಬೇಕು ನಾವು. ಅರೆ, ಅದಕ್ಕೆ ನಾನು ಮಾತ್ರ ಏನು ಮಾಡ್ಲಿಕ್ಕಾಗುತ್ತೆ? ಎಷ್ಟು ದುಡಿಲಿಕ್ಕಾಗುತ್ತೋ ಅಷ್ಟು ದುಡಿಸಿದ್ದೀನಲ್ವಾ. ನಾನು ಡಾಬಾದಲ್ಲಿ ತಾನೇ ಕೆಲಸ ಮಾಡ್ತಿದ್ದೀನಿ. ಸೌಕರ್ಯ ಎಷ್ಟು ಕೊಡ್ತಾರೋ ಅದನ್ನ ನಿನ್ನ ಜೊತೆನೆ ಕೊಡ್ತಾ ಇದ್ದೀನಿ. ಪ್ರಪಂಚ ಎಷ್ಟು ಮುಂದ್ಗಡೆ ಬಂದ್ಬಿಟ್ಟಿದೆ, ಆದ್ರೆ ನೀವಂತೂ ಇದೇ ರೀತಿ ಮಾಡ್ತಿದ್ದೀರಾ. ನಿಮ್ಗೆ ಅದೊಂದೇನ ಡಾಬಾ ಸಿಕ್ಕಿರೋದು ಕೆಲಸ ಮಾಡೋದಕ್ಕೆ? ಅರೆ, ನೀನ್ ಸ್ವಲ್ಪ ಬಾಯಿ ಮುಚ್ಚಿತೀಯಾ? ಕೆಲಸ ಮಾಡ್ತಾನೆ ಇದ್ದೀನಲ್ವಾ, ನಾನೇನು ಸುಮ್ಮನಿದ್ದೀನಾ? ಸೀಮಾ ಮದ್ವೆ ಆಗಿ ಕೆಲವು ದಿನಗಳು ಕಳೆದ್ಬಿಟ್ಟಿದ್ವು. ರಾಮ ಅವಳಿಗೆ ಬೇಕಾಗಿರೋಷ್ಟು ಸಂತೋಷ ಕೊಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಸೀಮಾಗೆ ಯಾವಾಗ್ಲೂ ಮೂಗಿನ ಮೇಲೆ ಕೋಪ ಇರುತ್ತೆ. ಮತ್ತೆ ಪಕ್ಕದ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ತಗೊಂಡ್ಬಿಟ್ರೆ ಇವಳ್ಗುನು ಅದು ತಗೋಬೇಕು ಅನ್ನೋ ಆಸೆ ಬಂದ್ಬಿಡ್ತಿತ್ತು. ಅವಳು ಎಲ್ಲ ಕೋಪನ ಅವಳ ಗಂಡ ರಾಮು ಮೇಲೆ ತಂದು ಬಿಡ್ತಾ ಇದ್ಲು. ಒಂದಿನ ರಾಮು ಅವನ್ ಡಾಬಾಲಿ ಕೆಲಸ ಮಾಡ್ತಿದ್ದ. ಲೋ, ಏನೋ, ಎಷ್ಟೊತ್ತಿಂದ ಅಂಗಡಿಗೆ ಬಂದ ಕಸ್ಟಮರ್ಸ್ ಕರಿತಾ ಇದ್ದಾರೆ, ನಿನ್ನ ಯೋಚನೆ ಎಲ್ಲ ಎಲ್ಲಿದೆ? ನನಗೆ ಕೇಳಿಸಿಲ್ಲ, ನಾನು ಈ ಕೆಲಸದಲ್ಲಿ ಗಮನ ಇಟ್ಟಿದ್ದೆ. ಇವಾಗೆಲ್ಲ ನಿನ್ನ ಯೋಚನೆ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಿಲ್ಲ. ಈ ಥರ ಇದ್ದರೆ ಇಲ್ಲಿ ಸರಿಯಾಗಲ್ಲ. ಹಾಗಾದರೆ ಒಂದು ಕೆಲಸ ಮಾಡು, ಮೊದಲು ಇಲ್ಲಿಂದ ಹೊರಗಡೆ ಹೋಗು, ಬೇರೆ ಎಲ್ಲಿಗಾದರೂ ಹೋಗಿ ಕೆಲಸನ ನೋಡ್ಕೋ. ಆದರೆ ನಾನು ನಿಮ್ಮ ಡಾಬಾದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ, ನನಗ್ಯಾಕೆ ನೀವು ಈ ಥರ ಎಲ್ಲ ಮಾಡ್ತೀರಾ? ನಿಜವಾದ ಕಾರಣ ಏನೆಂದರೆ, ನನ್ನ ಹೆಂಡತಿಯ ತಮ್ಮ ಅಂದರೆ ಬಾವ ಊರಿಂದ ಬಂದಿದ್ದಾನೆ, ಅವನಿಗೆ ಎಲ್ಲಿನೂ ಕೆಲಸ ಸಿಗ್ತಿಲ್ಲ. ಅದಕ್ಕೆ ನನ್ನ ಜೊತೆ ಇಟ್ಕೊಳ್ಳಿ ಕೇಳಿ ನನ್ನ ಹೆಂಡತಿ ನನ್ನ ಜೊತೆ ಹಠ ಮಾಡ್ಕೊಂಡಿದ್ದಾಳೆ. ಇಬ್ಬರನ್ನ ಕೆಲಸಕ್ಕಿಟ್ಕೊಂಡು ನನ್ನಿಂದ ಸಂಬಳ ಕೊಡ್ಲಿಕ್ಕಾಗಲ್ಲ, ಅದರಿಂದ ನೀನು ಇಲ್ಲಿಂದ ಹೋಗಲೇಬೇಕು. ಆದರೆ ಅಯ್ಯ, ನಿಮಗೆ ಗೊತ್ತು ನಾನು ತಂದೂರಿ ರೊಟ್ಟಿ ಚೆನ್ನಾಗಿ ಮಾಡ್ತೀನಿ, ಅದು ಮಾತ್ರ ಅಲ್ಲದೆ ಮಿಸಲ್ ಪಾವ್ನು. ಅರೆ, ನನಗೆ ಗೊತ್ತಪ್ಪ, ನೀನು ಮಾಡೋ ಮಿಸಲ್ ಪಾವಿಂದನೇ ಜನರು ಇಲ್ಲಿ ತುಂಬ ಗುಂಪು ಗುಂಪಾಗಿ ನಿಲ್ತಾರೆ ಅಂತ. ಆದರೆ ಅದಕ್ಕೋಸ್ಕರ ನನ್ನ ಭಾವನ ನಿನಗೋಸ್ಕರ ಬಿಟ್ಕೊಡ್ಲಿಕ್ಕಾಗಲ್ವಲ್ಲ. ನಿನಗೆ ಗೊತ್ತಲ್ವಾ, ಭಾವನೆ ಎದುರಾಕೊಂಡ್ರೆ ಹೆಂಡತಿನೂ ಎದುರಾಕೊಂಡಂಗೆ. ನಾನು ನಿನಗೆ ಕೆಲಸ ಹಾಕಿ ಕೊಟ್ಟಿಲ್ಲಂದರೆ ನನ್ನ ಹೆಂಡತಿ ನನ್ನ ಜೀವಂತವಾಗಿ ಇರಲಿಕ್ಕೇ ಬಿಡೋದಿಲ್ಲ. ಆದ್ದರಿಂದ ನೀನು ಇಲ್ಲಿಂದ ಹೋಗಲೇಬೇಕು. ನಿನಗೆ ಕಷ್ಟ ಆಗ್ತಿದೆಯೋ ಇಲ್ಲ ಏನಾಗ್ತಿದೆಯೋ, ಆದರೆ ನಾನು ಮಾತ್ರ ಇದನ್ನ ಮಾಡಲೇಬೇಕು. ರಾಮು ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೊರಟ್ಬಿಡ್ತಾನೆ. ಆದರೆ ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ ಕೆಲಸ ಯಾವ್ದು ಮಾಡೋದು ಅಂತ. ಇವಾಗ ನಾನು ಏನು ಮಾಡೋದು? ಸೀಮಾ ಯಾವಾಗಲೂ ನನ್ನ ಜೊತೆ ಜಗಳ ಮಾಡಿಕೊಂಡೇ ಇರ್ತಾಳೆ, ಇನ್ನೂ ಒಂದೊಂದು ದಿನನೂ ಮನೆ ಖರ್ಚಿಗೆ ಹೇಗೆ ಹಣ ಕೊಡೋದು? ಒಂದು ವೇಳೆ ನನಗೆ ಕೆಲಸ ಹೋಗಿದ ಅವಳಿಗೆ ಗೊತ್ತಾದರೆ ಅದ್ರ ಮೇಲೆ ಅವಳು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ರಾಮು ಅಲ್ಲಿಂದ ತುಂಬಾನೇ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನಿಗೆ ಅವನ ಕ್ಲೋಸ್ ಫ್ರೆಂಡ್ ಅಮಿತ್ ಸಿಗ್ತಾನೆ. ಅರೆ ಅಮಿತ್, ನೀನಿಲ್ಲಿ? ಹಾಂ, ನನಗೆ ಕೆಲಸ ಸಿಕ್ಕಿದೆ, ಆದರೆ ಇಲ್ಲಿಂದ ತುಂಬ ದೂರದಲ್ಲಿ. ಸರಿ, ನೀನೇಳು, ಯಾಕೆ ಬೇಜಾರಲ್ಲಿ ಹೋಗ್ತಿದ್ಯಾ? ತುಂಬ ದಿನ ಆದ್ಮೇಲೆ ನೋಡ್ತಿದ್ದೀನಿ, ಆದರೆ ಬೇಜಾರಲ್ಲಿದ್ದೀಯಾ? ರಾಮು ಅವನಿಗೆ ಎಲ್ಲ ವಿಷಯ ಹೇಳ್ಬಿಡ್ತಾನೆ. ಇಲ್ಲಿ ನೋಡು, ನನ್ನ ಜೊತೆ ತಂದೂರಿ ಒಳೆ ಇದೆ, ಅದನ್ನು ಮಡಿಗೆ ನಾನಿವಾಗ ಏನೂ ಮಾಡೋದಿಲ್ಲ. ಅದು ಮಾತ್ರ ಅಲ್ಲದೆ ನಾನಿವಾಗ ಕೆಲಸದ ವಿಷಯದಲ್ಲಿ ತುಂಬ ದೂರ ಹೋಗಬೇಕು. ಆದ್ದರಿಂದ ಒಂದು ಮಾಡು, ನೀನು ನನ್ನ ತಂದೂರಿ ಒಲೆನ ತಕೋ, ಅದಾದಮೇಲೆ ಒಂದು ವ್ಯಾಪಾರನ ಶುರು ಮಾಡು. ನೀನು ಹೇಳಿದ್ದು ನಿಜವಾಗ್ಲೂ ಒಳ್ಳೆ ವಿಷಯ, ನನಗೆ ಮಾತ್ರ ತಂದೂರಿ ಸಿಕ್ಕಿದ್ರೆ ನಾನು ಅದರಲ್ಲಿ ಮಿಸಲ್ ಪಾವ್ ಮಾಡಿ ಮಾರ್ಬೋದು. ಹ್ಞೂ, ಸರಿ ಸರಿ ಬಿಡು, ನಾನು ನಿನಗೆ ಆ ತಂದೂರಿನ ಕೊಡ್ತೀನಿ. ರಾಮು ಅಮಿತ್ನ ತಂದೂರ್ ತಗೊಂಡು ಬರ್ತಾನೆ, ಮತ್ತೆ ಸೀಮಾಗೆ ಎಲ್ಲ ವಿಷಯ ಹೇಳ್ತಾನೆ. ಸೀಮಾ ಕೂಡ ಈ ವಿಷಯಕ್ಕೆ ತುಂಬಾನೇ ದುಃಖ ಪಡ್ತಾಳೆ, ಅವನ್ ಕೆಲ್ಸ ಹೋಯ್ತು ಅಂತ. ಅವಳು ಅರ್ಥ ಮಾಡ್ಕೊಂಡು ರಾಮುಗ್ ಹೇಳಿದ್ಲು, ನಿಮ್ ಕೆಲ್ಸ ಹೋಗಿದ್ದೇನೋ ತುಂಬಾನೇ ಚಿಂತೆ ವಿಷಯ, ಮತ್ತೆ ಒಳ್ಳೆ ವಿಷಯ ಏನು ಅಂದ್ರೆ ನಮ್ಗೆ ತಂದೂರ್ ಸಿಕ್ಕಿದ್ದು. ತಗೊಳ್ಳಿ ಈ ದುಡ್ಡು, ನಾನ್ ಸ್ವಲ್ಪ ಕೂಡ ಹಾಕಿದ್ದೆ. ಒಳ್ಳೆದಾಯ್ತು, ನೀನ್ ಸ್ವಲ್ಪ ಹಣನ ತೆಗೆದು ಮಡಗಿದಕ್ಕೆ. ಇವಾಗ ಆ ಹಣನೇ ನಮಗೆ ಸಹಾಯ ಮಾಡ್ತಿದೆ, ನಾನು ಹೋಗಿ ಮಿಸಲ್ ಪಾವ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಂಡ್ ಬರ್ತೀನಿ. ರಾಜು ಆ ದುಡ್ಡಿಂದ ಸ್ವಲ್ಪ ಸಾಮಾನ್ ತಗೊಂಡ್ ಬರ್ತಾನೆ. ತಗೊಂಡ್ ಬಂದು ಅವನು ಮಿಸಲ್ ಮಾಡ್ತಾನೆ. ಅದಾದ್ಮೇಲೆ ಅವನು ಮಿಸಲ್ ಪಾವ್ ಅಂಗಡಿ ಇಡ್ತಾನೆ. ಆದ್ರೆ ಅವನು ಒಂದು ಕೂಡ ಮಿಸಲ್ ಪಾವ್ ವ್ಯಾಪಾರ ಆಗಲ್ಲ. ಆಮೇಲೆ ಅವನಿಗೆ ಬಹಳ ದುಃಖ ಆಗ್ಬಿಡುತ್ತೆ. ನೀವು ಚಿಂತೆ ಯಾಕೆ ಮಾಡ್ತೀರಿ? ನಮ್ಮ ಈ ಊರ್ ಜನಗಳಿಗೆ ನಿಮ್ ಕೈರುಚಿ ಬಗ್ಗೆ ಗೊತ್ತೇ ಇಲ್ಲ ತಾನೆ. ಅವ್ರು ಯಾವತ್ತು ನಿಮ್ ಅಂಗಡಿಗೆ ಬರ್ತಾರೋ, ಬಂದು ಮಿಸಲ್ ಪಾವ್ ತಿಂತಾರೋ, ಅವತ್ತವ್ರಿಗೆ ಆ ರುಚಿ ಬಗ್ಗೆ ಗೊತ್ತಾಗತ್ತೆ. ನಿಧಾನವಾಗಿ ಕೆಲವು ಜನಗಳು ಅವನ ಅಂಗಡಿ ಹತ್ರ ಬರ್ತಾರೆ, ಮತ್ತೆ ಅವ್ರಿಗೆಲ್ರಿಗೂ ಅವನ ಮಿಸಲ್ ಪಾವ್ ತುಂಬಾನೇ ಇಷ್ಟ ಆಗುತ್ತೆ. ಇದನ್ನ ನೋಡಿ ರಾಮು ಮತ್ತೆ ಸೀಮಾ ಬಹಳ ಖುಷಿ ಪಡ್ತಾರೆ. ಸೀಮಾ, ನೀನು ಸರಿಯಾಗಿ ಹೇಳಿದ್ಯಾ,
ನಾನು ಇನ್ನೂ ಆ ಡಾಬಾದಲ್ಲಿ ಕೆಲಸ ಮಾಡ್ಕೊಂಡಿದ್ದಿದ್ರೆ ಖಂಡಿತ ನಮಗೆ ಸರಿಯಾಗಿ ಅನ್ನ ಸಿಗ್ತಿರ್ಲಿಲ್ಲ ಇವಾಗ ನನಗೆ ಗೊತ್ತಾಗ್ತಿದೆ ನನ್ನ ಒಳಗೇನೆ ಒಬ್ಬ ಓನರ್ ಇದ್ದಾನೆ ಅಂತ ನಾನೇನು ನಿಮ್ಮ ಹತ್ರ ಸುಮ್ ಸುಮ್ಮನೆ ಜಗಳ ಆಡ್ತಿದ್ನಾ ನನಗೆ ನೀವು ಮುಂದುವರಿಯೋದು ಬೇಕಾಗಿತ್ತು ನೋಡಿ ಇವತ್ತು ಎಲ್ಲರೂ ನಿಮ್ಮ ಕೈಯಿನ ಮಿಸ್ಸಲ್ ಪಾವನ ತಿಂತಾ ಇದ್ದಾರಲ್ಲ ನಾನೊಂದು ಚಿಕ್ಕ ಗಾಡಿಯಲ್ಲಿ ಈ ವ್ಯಾಪಾರನ ಶುರು ಮಾಡಿದೆ ಆದರೆ ಇವಾಗ ನಂಜಿತ್ತೊಂದು ಸ್ವಂತ ಅಂಗಡಿ ಇದೆ ಅದರಲ್ಲಿ ಯಾವಾಗಲೂ ಗುಂಪು ಇದ್ದೇ ಇರುತ್ತೆ ಅದನ್ನು ನೋಡಿ ನಾನು ನಿಜವಾಗ್ಲೂ ಖುಷಿ ಪಡ್ತಿದ್ದೀನಿ ರಾಮು ದಿನ ದಿನ ಮುಂದುವರಿತಾನೆ ಇದ್ದ ಆದರೆ ಒಂದಿನ ರಾಮು ಅಂಗಡಿಗೆ ಒಬ್ಬ ಗ್ರಾಹಕ ಬಂದ ಅವನು ಸೇಟು ಇದ್ದಾಗಿದ್ದ ಏನಪ್ಪ ನೀನು ಮಿಸಲ್ ಪಾವನ ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಂತ ಕೇಳಿಸ್ಕೊಂಡೆ ಅದಕ್ಕೆ ಏನಾಗ್ತೀಯಾ ಅದರಲ್ಲಿ ನಾನು ನನ್ನ ಪ್ರೀತಿನ ಹಾಕ್ತೀನಿ ಅದಕ್ಕೆ ಅದನ್ನ ಎಲ್ಲರಿಗೂ ತುಂಬ ಇಷ್ಟ ಹಾಗಾದರೆ ಆ ಪ್ರೀತಿ ನಮಗೇನು ಸಿಗುತ್ತಾ ನನಗೆ ಅರ್ಥ ಆಗ್ತಿಲ್ಲ ಸರ್ ಅರೆ ಮುಂದಿನ ವಾರ ನನ್ನ ಮಗಳ ಮದುವೆ ಇದೆ ನನ್ನ ಮಗಳ ಮದುವೆಯಲ್ಲಿ ನಿನ್ನ ಈ ವಡಾಪಾವ್ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಹುಡುಗನ ಮನೆಯವರು ನಮ್ಮ ಊರಿಂದ ತುಂಬ ದೂರದಿಂದ ಬರ್ತಾ ಇದ್ದಾರೆ ಬಂದವರು ಯಾರು ಊಟದ ಬಗ್ಗೆ ಏನು ಕೊರತೆನೂ ಹೇಳಬಾರ್ದು ನನ್ನ ಮಗಳ ಮದುವೆಗೆ ಬರೋರಿಗೆ ನಾನು ಫುಡ್ನ ನೋಡಿ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹೋ ಹೌದಾ ಇದು ನಿಜವಾಗ್ಲೂ ತುಂಬ ಒಳ್ಳೆ ವಿಷಯನೇ ಸರ್ ಖಂಡಿತ ನಿಮ್ಮ ಮಗಳ ಮದುವೆಗೆ ನಾನು ವಡಾಪಾವನ ಮಾಡಿಕೊಡ್ತೀನಿ ಸರ್ ಯಾಕಂದರೆ ಹುಡುಗನ ಮನೆಯವರಿಗೆ ತುಂಬ ಇಷ್ಟ ಆಗಬೇಕಲ್ವಾ ಬೇರೆ ಬೇರೆ ಊರಿಂದ ನಮ್ಮೂರಿಗೆ ಬಂದು ನಾವು ಮಾಡೋ ಊಟನ ತಿಂದುಬಿಟ್ಟು ಹೊಗಳ್ಬಿಟ್ಟು ಹೋದರೆ ಅದನ್ನು ನೆನೆಸ್ಕೊಂಡು ನಾನು ತುಂಬ ಹೆಮ್ಮೆ ಪಡ್ತೀನಿ ಸರ್ ಅರೆ ಅದಕ್ಕೇನಪ್ಪ ನಾನು ಊರು ಊರೆಲ್ಲ ಸುತ್ತಾಡಿಕೊಂಡು ಊಟ ಎಲ್ಲಿ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ ಎಲ್ಲರೂ ನಮ್ಮ ಊರಿಗೆ ಬಂದು ನಮ್ಮನ್ನ ಹೊಗಳ್ಬಿಟ್ಟುತ್ತಾನೆ ಹೋಗಬೇಕು ನೀವು ಯೋಚನೆ ಮಾಡಿಬಿಡಿ ಸರ್ ಬರೋರು ಖಂಡಿತ ನಿಮ್ಮನ್ನ ಹೊಗಳ್ಬಿಟ್ಟೇ ಹೋಗ್ತಾರೆ ರಾಮು ಸೇಟು ಅವ್ರ ಮದ್ವೆಯಲ್ಲಿ ತಂದೂರಿ ಮಿಸಲ್ ಪಾವ್ ಮಾಡ್ತಾನೆ ನೋಡಿದ್ರೆ ಅಲ್ಲಿ ತುಂಬಾ ಜನ ಬಂದು ಟೇಸ್ಟ್ ಮಾಡ್ತಾರೆ ಎಲ್ರಿಗೂ ಅವನ ತಂದೂರಿ ಮಿಸಲ್ ಪಾವ್ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಎಲ್ರು ಅವನನ್ನ ಚೆನ್ನಾಗಿ ಹೊಗಳ್ತಾರೆ ಈಗ ರಾಮು ವ್ಯಾಪಾರ ಬಹಳ ಚೆನ್ನಾಗಿ ಹರಡ್ಬಿಟ್ಟಿತ್ತು ಈಗ ಅವನು ಬಹಳ ಸಿಟಿಗಳಲ್ಲಿ ಅಂಗಡಿ ಆಗ್ಬಿಟ್ಟಿತ್ತು